ನಿಮಗೆ ಈ ಕಬ್ಬಿಣದ ಕಾವಲಿಯಲ್ಲಿ ಕರೆಕ್ಟಾಗಿ ದೋಸೆ ಮಾಡೋದಕ್ಕೆ ಬರೋದಿಲ್ವಾ? ದೋಸೆ ಅಂಟ್ಕೊಳ್ಳುತ್ತಾ ಅಥವಾ ಎಬ್ಬಿಸೋದಕ್ಕೆ ಕರೆಕ್ಟಾಗಿ ಬರೋದಿಲ್ವಾ? ಕಬ್ಬಿಣದ ಕಾವಲಿಯನ್ನು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? 100 ವರ್ಷ ಹಳೆಯದಾದರೂ ಕೂಡ ಅದೇ ಕಬ್ಬಿಣದ ಕಾವಲಿಯಲ್ಲಿ ಸೂಪರಾಗಿ ದೋಸೆ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಕಬ್ಬಿಣದ ಕಾವಲಿಯನ್ನು ನಾವು ಯಾವ ಥರ ತೊಳೆಯೋದು, ಯಾವ ಥರ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಕಬ್ಬಿಣದ ಕಾವಲಿಯನ್ನು ತುಂಬ ಸೂಕ್ಷ್ಮವಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ದಿದ್ರೆ ಒಂದ್ಸರಿ ದೋಸೆ ಚೆನ್ನಾಗಿ ಬಂದರೆ ಇನ್ನೊಂದ್ಸರಿ ದೋಸೆನ ನಮಗೆ ಎಬ್ಸೋದಕ್ಕೆ ಬರಲ್ಲ, ಅದು ಕರಟುತ್ತೆ, ಅಥವಾ ದೋಸೆ ನಾವು ಹಾಕೋದಕ್ಕೆ ಹೋಗುವಾಗ ಕರೆಕ್ಟಾಗಿ ಸ್ಪ್ರೆಡ್ ಆಗಲ್ಲ, ಕರೆಕ್ಟಾಗಿ ಹೇಳಲ್ಲ, ಏನೇನೋ ಸಮಸ್ಯೆಗಳು ಶುರುವಾಗುತ್ತೆ. ಬಟ್ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ ದೋಸೆ ಎಷ್ಟು ರುಚಿ ಇದೆಯಲ್ವೋ, ಬೇರೆ ಯಾವ ಕವಲಿಯಲ್ಲಿ ಮಾಡಿದರೂ ಆಗಲ್ಲ. ನಾನ್ಸ್ಟಿಕ್ ಇರ್ಬೋದು ಅಥವಾ ಕಾಸ್ಟ್ ಐರನ್ ಇರ್ಬೋದು, ಕಾಸ್ಟ್ ಐರನ್ ಐರನಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಎಲ್ಲದಕ್ಕಿಂತ 100% ಕಬ್ಬಿಣದ ಕಾವಲಿ ಇರುತ್ತಲ್ವ, ಅದು ತುಂಬ ಅಂತಂದರೆ ತುಂಬ ಬೆಸ್ಟ್. ಬಟ್ ಮೇಂಟೈನ್ ಮಾಡೋದು ಮಾತ್ರ ತುಂಬಾ ಕಷ್ಟ. ನಾನು ಇವತ್ತು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ತುಂಬಾ ಸುಲಭವಾಗಿ ಕಬ್ಬಿಣದ ಕಾವಲಿಯನ್ನು ಕ್ಲೀನ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ನೀವು 10 ಸರಿ ಅಲ್ಲ, 100 ಸರಿ ದೋಸೆ ಹಾಕಿದರೂ ಕೂಡ ದೋಸೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. 10 ವರ್ಷ ಆದರೂ ಕೂಡ ದೋಸೆ ಅದೇ ಥರ ನೀಟಾಗಿ ಬರ್ತಾ ಇರುತ್ತೆ. ಮತ್ತು ಇನ್ನೂ ತುಂಬಾ ಸುಲಭವಾಗಿ ನಮಗೆ ದೋಸೆನ ಮಾಡೋದಕ್ಕೆ ಆಗುತ್ತೆ. ಯಾವಾಗಲೂ ಅಷ್ಟೇ, ಕಬ್ಬಿಣದ ಕಾವಲಿ ದಿನ ಹೋಗ್ತಾ ಇದ್ದಾಗೆ ದೋಸೆ ತುಂಬ ಸುಲಭವಾಗಿ ಏಳುತ್ತೆ, ಮತ್ತು ತುಂಬ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ. ತುಂಬಾ ಟಿಪ್ಸ್ ಇದೆ ಇದರಲ್ಲಿ, ಸ್ಪೆಷಲಾಗಿ ಕಾವಲಿ ಕ್ಲೀನ್ ಮಾಡೋದು ಮತ್ತು ತುಂಬ ದಿನ ಯಾವ ಥರ ಕಾಪಾಡ್ಕೊಂಡು ಬರೋದು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ಓದ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ. ನನಗೀಗಲೂ ಕೂಡ ನೆನಪಿದೆ, ನಮ್ಮ ಅಜ್ಜಿ ಆಲ್ಮೋಸ್ಟ್ ಒಂದು 40-50 ವರ್ಷದಿಂದ ಒಂದೇ ಒಂದು ದೋಸೆ ಕಾವಲಿಯನ್ನು ಉಪಯೋಗ ಮಾಡ್ತಾಯಿದ್ರು, ಕಬ್ಬಿಣದ ಕಾವಲಿಯನ್ನು. ಅದೇ ಥರ ನಮ್ಮ ಊರಲ್ಲಿ ಚಿಕ್ಕಮ್ಮ ಕೂಡ ಹಾಗೆ ಆಲ್ಮೋಸ್ಟ್ ಒಂದು 30 ವರ್ಷದಿಂದ ಒಂದೇ ಒಂದು ದೋಸೆ ಕಾವಲಿಯಲ್ಲಿ ದೋಸೆ ಮಾಡ್ತಾಯಿದ್ದಾರೆ. ಹಾಗಾದರೆ ಬಟ್ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತಂದರೆ, ಕಬ್ಬಿಣದ ಕಾವಲಿಯಲ್ಲಿ ಹಾಕೋ ದೋಸೆಗಿರೋ ರುಚಿ ಇದೆಯಲ್ವ, ಬೇರೆ ಯಾವುದಕ್ಕೂ ಇರಲ್ಲ ಅಂತ ಹೇಳ್ಬೋದು. ಹಾಗಾದರೆ ಅವರು ಕಬ್ಬಿಣದ ಕಾವಲಿಯನ್ನು ಯಾವ ಥರ ಮೇಂಟೈನ್ ಮಾಡ್ತಾರೆ, ಪರ್ಫೆಕ್ಟಾಗಿ ದೋಸೆ ಹಾಕೋದು ಹೇಗೆ, ಕಬ್ಬಿಣದ ಕಾವಲಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ, ಎಲ್ಲ ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಒಂದು ನೆನ್ಪಿಟ್ಕೊಳ್ಳಿ, ಕಬ್ಬಿಣದ ಕಾವಲಿಯನ್ನು ಯಾವುದೇ ಕಾರಣಕ್ಕೆ ನಾವು ತಣ್ಣೀರಲ್ಲಿ ತೊಳೆಯಲೇಬಾರ್ದು. ಸ್ಪೆಷಲಾಗಿ ನೀರಲ್ಲಿ ಅಥವಾ ಜಾಸ್ತಿ ಸೋಪ್ ಹಾಕಿ ತೊಳೆಯಲೇಬಾರ್ದು ಅಂತಾರೆ. ಹಾಗಾದರೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು? ಅಥವಾ ದೋಸೆ ಕೆಲವೊಂದು ಸರಿ ಕರಟಿ ಹೋಗುತ್ತೆ, ಗಟ್ಟಿಯಾಗಿ ಅಂಟ್ಕೊಂಡು ಬಿಡುತ್ತೆ, ಆಗ ನಾವು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು? ತುಂಬಾ ಸಿಂಪಲ್, ಚಿಟಿಕೆ ಹೊಡೆದಷ್ಟೇ ಸಿಂಪಲ್. ಒಂದೇ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಕಬ್ಬಿಣದ ಕಾವಲಿಯಲ್ಲಿ ಎಷ್ಟೇ ಹಳೆ ಕಲೆಗಳಿದ್ದರೂ, ದೋಸೆ ಎಷ್ಟೇ ಗಟ್ಟಿಯಾಗಿ ಅಂಟ್ಕೊಂಡಿದ್ರು, ಚಿಟಿಕೆ ಹೊಡೆದಷ್ಟೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ದೋಸೆ ಹಾಕುವಾಗ ಅಷ್ಟೇ ಸೂಪರಾಗಿ ಬರುತ್ತೆ. ಏನು ಮಾಡಬೇಕು ಹಾಗಾದರೆ? ಮೊದಲನೇದಾಗಿ, ದೋಸೆ ಎಬ್ಬಿಸುವಾಗ ಅಂಟ್ಕೊಂಡಿದ್ರಿ ಅಥವಾ ಜಾಸ್ತಿ ಉರಿಯಿಟ್ಟಾಗ ಕೆಲವೊಂದು ಸರಿ ದೋಸೆ ಕರಟಿ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಅವಾಗ ಏನು ಮಾಡೋದು? ತುಂಬಾ ಸಿಂಪಲ್, ಕಾವಲಿಯನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಚೂರೇ ಚೂರು ಕಮ್ಮಿ ಉರಿಯಿಟ್ಕೊಂಡು ಬಿಸಿ ಮಾಡ್ಕೋಬೇಕು. ಅದರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕಬೇಕು, ಕಲ್ಲುಪ್ಪಾದರೂ ಓಕೆ, ಪುಡಿ ಉಪ್ಪಾದರೂ ಓಕೆ. ಅದಾದ ನಂತರ ಒಂದು ಲಿಂಬೆಯಲ್ಲಿ 1/2 ಲಿಂಬೆನ ಕಟ್ ಮಾಡಿಕೊಂಡು, ಅದರ ಜಸ್ಟ್ ಬೀಜ ಬೇಕಾದರೆ ತೆಗೆದು ಬಿಡಿ. ಅದಾದ ನಂತರ ಅದರ ಹಿಂಬದಿಗೆ ಈ ಥರ ಒಂದು ಚಾಕುವಿನಿಂದ ಚುಚ್ಕೊಳ್ಳಿ. ಅದಾದ ನಂತರ ನೋಡಿ, ಈ ಥರ ಆ ಉಪ್ಪನ್ನು ನಾವು ಸ್ಪ್ರೆಡ್ ಮಾಡ್ತಾ ಬರಬೇಕು, ಉಪ್ಪಲ್ಲಿ ಉಜ್ತಾ ಬರಬೇಕು. ಲಿಂಬೆ ಹಣ್ಣಿರುತ್ತಲ್ವ ಅರ್ಧ ಭಾಗ, ಅದನ್ನ ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡೇ ಉಜ್ತಾ ಇರಬೇಕು. ಜಾಸ್ತಿ ಬಿಸಿ ಮಾಡಬೇಡಿ, ಫಸ್ಟೇ ಹೇಳಿದ್ದೇನೆ, ಸ್ವಲ್ಪ ಬಿಸಿ ಇರುವಾಗ. ಅಥವಾ ನೀವು ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡೇ ನೀವು ಇದನ್ನ ಮಾಡಬೇಕು ಅಂತಿಲ್ಲ, ಬಿಸಿ ಇರುವ ಕಾವಲಿಯಲ್ಲಿ ನೀವು ಕಾವಲಿಯನ್ನು ಕೆಳಗಡೆ ಇಳಿಸಿಬಿಟ್ಟು ಬೇಕಾದರೂ ಈ ಥರ ಮಾಡ್ಕೋಬೋದು. ಜಸ್ಟ್ ಒಂದು 2 ನಿಮಿಷ ಉಜ್ಕೊಳ್ಳಿ. ಅದಾದ ನಂತರ ಉಳಿದಿರೋ 1/2 ಲಿಂಬೆ ರಸ ಇದೆಯಲ್ವ, ಅದನ್ನ ಬಿಸಿ ನೀರಿಗೆ ಹಿಂಡ್ಕೊಳ್ಳಿ. ಬಿಸಿ ನೀರೇ ಆಗಬೇಕು, ತಣ್ಣೀರಲ್ಲ. ನನ್ನ ಬೌಲಲ್ಲಿ ಒಂದು ಸ್ವಲ್ಪ ಬಿಸಿ ನೀರನ್ನು ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಲಿಂಬೆ ರಸ ಹಿಂಡ್ಕೊಂಡಿದ್ದೇನೆ, ಸ್ವಲ್ಪ ವೆನಿಗರ್ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಉಪ್ಪು ಬೇಕಾದರೂ ಆ ನೀರಿಗೆ ಹಾಕೋಬೋದು, ಇಲ್ಲದಿದ್ದರೆ ಮತ್ತೊಂದು ಚೂರು ಉಪ್ಪನ್ನು ನಾವು ಉಜ್ಕೊಂಡು ರೆಡಿ ಮಾಡಿ ಇಟ್ಟಿದ್ವಲ್ವ, ಅದರ ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು, ಈ ಲಿಂಬೆ ರಸ ಮತ್ತು ವೆನಿಗರ್ ಹಾಕಿರುವಂಥ ಬಿಸಿ ನೀರಿದೆಯಲ್ವ, ಅದನ್ನ ಇದರ ಮೇಲೆ ಹಾಕೋಬೇಕು. ಉಪ್ಪು ಹಾಕಿ ಲಿಂಬೆಯಲ್ಲಿ ನಾವು ಕಾವಲಿ ಬಿಸಿ ಇರುವಾಗಲೇ ಉಜ್ಕೊಳ್ಳೋದ್ರಿಂದ ಆ ಕಲೆಗಳೆಲ್ಲ ಸ್ವಲ್ಪ ಮೆತ್ತಗಾಗೋಗುತ್ತೆ. ಅದಾದ ನಂತರ ವೆನಿಗರ್ ಮತ್ತು ಲಿಂಬೆ ರಸ ಹಾಕಿರೋ ನೀರನ್ನು ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ಬಿಟ್ಬಿಡಿ, 1 ನಿಮಿಷ ಸಾಕು. ಅದಾದ ನಂತರ ಮತ್ತೆ ಆ ಲಿಂಬೆ ಹಣ್ಣಿನ ಸಿಪ್ಪೆ ಇದೆಯಲ್ವ ನೋಡಿ, ಹೀಗೆ
ಅದರಿಂದ ಜಸ್ಟ್ ರಬ್ ಮಾಡಿಕೊಂಡ್ರೆ ಸಾಕು, ಅಂದರೆ ಉಜ್ಜಿಕೊಂಡ್ರೆ ಸಾಕು. ಮೆತ್ತಗೆ ಉಜ್ಜಿದ್ರು ಕೂಡ ಅಷ್ಟೇ, ಎಂಥ ಜಿಡ್ಡು ಕಲೆ ಎಷ್ಟೇ ಗಟ್ಟಿಯಾಗಿ ದೋಸೆ ಕಲೆ ಅಂಟ್ಕೊಂಡಿದ್ರು ಹೋಗುತ್ತೆ, ಅಥವಾ ಕರಟಿರುತ್ತಲ್ವ ಅದು ಕೂಡ ಕ್ಲೀನ್ ಆಗುತ್ತೆ. ತುಕ್ಕು ಹಿಡ್ದಿರೋದು ಕೂಡ ಕ್ಲೀನ್ ಆಗಿರುತ್ತೆ. ಕೆಲವೊಂದು ಸರಿ ನಾವು ಕಬ್ಬಿಣದ ಕಾವಲಿಯನ್ನು ನೀರು ಹಾಕಿ ತೊಳೆದ್ಬಿಟ್ಟು ಹಾಗೇ ಇಟ್ಬಿಟ್ರೆ ತುಕ್ಕು ಹಿಡಿಯುತ್ತೆ. ಆದ್ದರಿಂದ ಎಂಥ ಕಲೆ ಇದ್ದರೂ ಈ ಥರ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೆ ಸ್ಟೀಲ್ ಸ್ಕ್ರಬ್ಬರನ್ನು ಯೂಸ್ ಮಾಡಬೇಡಿ. ಸ್ಪಾಂಜ್ ಬ್ರಷ್ ಆಗುತ್ತೆ, ಅಥವಾ ಈ ಥರದ್ದು ನಾವು ಪಾತ್ರೆ ತೊಳೆಯಿರೋದು ಸ್ವಲ್ಪ ಸಾಫ್ಟಾಗಿರುತ್ತಲ್ವ ಸರ್ಫೇಸ್, ಅದಾಗುತ್ತೆ. ಇಲ್ಲದಿದ್ದರೆ ಬೆಸ್ಟ್ ಅಂತಂದರೆ ನಮಗೆ ಲಿಂಬೆ ಸಿಪ್ಪೆ ಇರುತ್ತಲ್ಲ ಅದು, ಅದರಲ್ಲಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದ್ಸರಿ ಕ್ಲೀನ್ ಮಾಡಿದ ನಂತರ ಆ ನೀರನ್ನು ಚೆಲ್ಲಬೇಡಿ, ಮತ್ತೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಬಿಸಿನೀರಲ್ಲೇ ಕ್ಲೀನ್ ಮಾಡಬೇಕು, ತಣ್ಣೀರು ಯಾವುದೇ ಕಾರಣಕ್ಕೆ ಹಾಕಬಾರ್ದು. ಬಿಸಿನೀರನ್ನು ಹಾಕಿಬಿಟ್ಟು ಸ್ವಲ್ಪ ತೊಳ್ಕೊಂಡು ಅಂದರೆ ಕ್ಲೀನಾಗಿ ತೊಳ್ಕೊಳ್ಳಿ. ನೀರನ್ನು ಬಿಸಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಇಲ್ಲದಿದ್ದರೆ ಏನು ಮಾಡ್ಬೋದು ಅಂತಂದರೆ, ಸ್ಟವ್ ಮೇಲೆ ಕಮ್ಮಿ ಉರಿ ಇಟ್ಬಿಟ್ಟು ಕಾವಲಿಯನ್ನು ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ಒಂದು ಚೂರು ನೀರಿನ ಅಂಶ ಇರಬಾರ್ದು. ಯಾವಾಗ ನೀರಿನ ಅಂಶ ಅಥವಾ ತಣ್ಣೀರಿನ ಅಂಶ ಇದೆಯಲ್ವ ಕಾವಲಿಯಲ್ಲಿ ಉಳಿಯುತ್ತೆ ನೋಡಿ, ಆವಾಗ ಅದು ತುಕ್ಕು ಹಿಡಿಯುತ್ತೆ, ಮತ್ತು ನಿಮಗೆ ನೆಕ್ಸ್ಟ್ ದೋಸೆ ಮಾಡಲಿಕ್ಕೆ ಸರಿಯಾಗಿ ಬರಲ್ಲ. ಚೂರು ಬಿಸಿ ಮಾಡಿಕೊಂಡು ನೀರಿನ ಪಸ ಎಲ್ಲ ಆರೋದ ನಂತರ ಎಣ್ಣೆಯನ್ನು ಹಚ್ಚಿನೇ ನೀವು ಇದನ್ನ ತೆಗೆದಿಡಬೇಕು. ಎಣ್ಣೆ ಹಚ್ಚದೆ ನೀವು ತೆಗೆದಿಡಬಾರ್ದು. ಎಣ್ಣೆ ಹಚ್ಚದೆ ತೆಗೆದಿಟ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಸ್ಟ್ ಹಿಡಿಯುತ್ತೆ, ತುಕ್ಕು ಹಿಡಿಯುತ್ತೆ. ಇವಾಗ ರೆಡಿ ಇದೆ. ಇದನ್ನ ನೀವು ಒಂದು ಡ್ರೈ ಇರುವಂಥ ಡ್ರೈ ಇರುವಂಥ ಪ್ಲೇಸಲ್ಲಿ ಜಾಗದಲ್ಲಿ ನೀವು ತೆಗೆದಿಡಬೇಕು, ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿಬಿಟ್ಟು ಎಲ್ಲಾದರೂ ಒಂದು ಕಡೆ ಸೇಫಾಗಿ ಇಟ್ಬಿಡಬೇಕು. ದೋಸೆ ಮಾಡುವಾಗ ಕೂಡ ಅಷ್ಟೇ, ಒಂದ್ಸರಿ ತವನ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ ನಂತರ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಳ್ಳುವಾಗ ಅಷ್ಟೇ ಮೀಡಿಯಮ್ ಉರಿ ಅಥವಾ ಕಮ್ಮಿ ಉರಿ ಇಟ್ಕೊಂಡೇ ನಾವು ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಹಾಕಬೇಕು. ಜಾಸ್ತಿ ಉರಿ ಇಟ್ಕೊಂಡು ಒಂದೇ ಸರಿ ದೋಸೆ ಹಾಕಿದರೆ ಕರಟುತ್ತೆ, ಮತ್ತು ಸರಿ ಮಾಡಬೇಕು ಅಂತಂದರೆ ತುಂಬ ಟೈಮ್ ತಗೊಳ್ಳುತ್ತೆ. ನಾನು ನೋಡಿ, ರೆಡಿ ಮಾಡಿ ಇಟ್ಟಿರುವಂಥ ಕಾವಲಿಯಲ್ಲಿ ನಿಮಗೆ ಈಗ ದೋಸೆ ಹಾಕಿ ತೋರಿಸ್ತಾ ಇದ್ದೇನೆ. ಬಿಸಿ ಮಾಡಿಕೊಂಡೆ, ಮತ್ತೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ದೋಸೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಆವಾಗ ಎಷ್ಟು ಕರಟಿತ್ತು ನೋಡಿ. ಇವಾಗ ದೋಸೆನೇ ನಾನು ನಿಮಗೆ, ದೋಸೆ ಚೆನ್ನಾಗಿ ಬಂದಿದೆ. ಇದು ಉದ್ದಿನ ದೋಸೆ, ಕಬ್ಬಿಣದ ಕಾವಲಿಯಲ್ಲಿ ಮಾಡ್ತಾ ಇರುವಂಥದ್ದು. ಇದನ್ನು ನಾನು ನೋಡಿ ಎಬ್ಬಿಸಿ ತೋರಿಸ್ತಾ ಇದ್ದೇನೆ. ಒಂದು ಚೂರು ಅಂಟ್ಕೊಳ್ಳಲ್ಲ, ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ನೋಡಿ. ನೋಡಿ ಗರಿ ಗರಿನೂ ಇರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ ದೋಸೆ, ಎಲ್ಲೂ ಚೂರು ಅಂಟ್ಕೊಂಡಿಲ್ಲ. ದೋಸೆ ಆದ ನಂತರ ಕೂಡ, ಒಂದ್ಸರಿ ದೋಸೆ ಮಾಡಿ ಆದ ನಂತರ ಕೂಡ ಅಷ್ಟೇ, ಬಿಸಿ ಇರುವಾಗಲೇ ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಒಂದು ಬಟ್ಟೆಯಿಂದ ಫಸ್ಟ್ ಅದರಲ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ತಣ್ಣಗಾದ ನಂತರ ಯಾವುದಾದ್ರೂ ಕವರಲ್ಲಿ ಹಾಕಿಬಿಟ್ಟು ತೆಗೆದಿಟ್ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ತಣ್ಣೀರನ್ನು ಹಾಕಿ ಕಬ್ಬಿಣದ ಕಾವಲಿಯನ್ನು ತೊಳೆದ್ಕೊಳ್ಳೋಕೆ ಹೋಗಿಬಿಡಿ. ತೊಳೆಯಲೇಬೇಕು ಅಂತ ಅನಿಸಿದಾಗ, ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸಿದಾಗ ನಾನು ಹೇಳಿರುವಂಥ ಮೆಥಡನ್ನು ಫಾಲೋ ಮಾಡಿ. ಬಿಸಿನೀರಲ್ಲಿ ಲಿಂಬೆ ರಸ, ಸ್ವಲ್ಪ ವಿನಿಗರ್ ಹಾಕ್ಕೊಂಡು, ಚೂರು ಉಪ್ಪು ಹಾಕ್ಕೊಂಡು ಜಸ್ಟ್ ಲೈಟಾಗಿ ನಾವು ಅದನ್ನ ಉಜ್ಜಿಕೊಂಡು ತೊಳೆಯೋದು, ಮತ್ತು ಅದಕ್ಕೆ ಬಿಸಿ ಮಾಡಿಕೊಂಡು ಎಣ್ಣೆ ಹಚ್ಚಿ ಇಟ್ಬಿಡುವಂಥದ್ದು. ಈ ಟಿಪ್ಸನ್ನು ಫಾಲೋ ಮಾಡಿದರೆ 100 ವರ್ಷ ಆದರೂ ಕೂಡ ಕಾವಲಿ ಸೂಪರಾಗಿರುತ್ತೆ. ದಿನ ಹೋಗ್ತಾ ಇದ್ದಂಗೆ, ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡ್ತಾ ಇದ್ದಂಗೆ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ, ಯಾವತ್ತೂ ಹಾಳಾಗಲ್ಲ. ಹಾಳಾದರೂ ಕೂಡ ನೀವು ಈ ಟಿಪ್ಸ್ ಗೊತ್ತಿದ್ದರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.